ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ವೀಳ್ಯದೆಲೆಗೆ ಅದರದೇ ಆದಂತ ವಿಶೇಷ ಸ್ಥಾನ ಇದೆ. ಈ ವೀಳ್ಯದೆಲೆಗೆ ಯಾಕೆ ವಿಶೇಷ ಸ್ಥಾನ ಕೊಟ್ಟಿದ್ದಾರೆ ನಮ್ಮ ಹಿರಿಯರು ಅನ್ನೋದನ್ನ ತಿಳಿಬೇಕು ಅಂದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು. ಬಹು ಉಪಯೋಗಿಯಾಗಿರುವಂತಹ ವೀಳ್ಯದೆಲೆ ಸ್ಪೆಷಾಲಿಟಿಯಿಂದಾನೇ ನಮ್ಮ ಹಿರಿಯರು ಇದನ್ನೆಲ್ಲ ಮಾಡಿರೋದು. ಕೆಮ್ಮು ಕಫಗೆ ಈ ವೀಳ್ಯದೆಲೆ ಒಂದು ದಿವ್ಯ ಔಷಧಿ. ಮೂರು ಲೋಟ ನೀರಿಗೆ 15 ವೀಳ್ಯದೆಲೆನ ಹಾಕಿ ಕುದಿಸಿ ಇದು ಸುಮಾರು 3/4 ಪ್ರಮಾಣದಷ್ಟು ಇಳಿದ ಬಳಿಕ ಸೋಸಿ ಸ್ವಲ್ಪ ಜೇನು ಸೇರಿಸಿ ಬಿಸಿ ಬಿಸಿಯಾಗಿದ್ದಂತೆ ಕುಡಿಯೋದ್ರಿಂದ ಕೆಮ್ಮು ಗುಣಮುಖವಾಗುತ್ತೆ. ಇನ್ನು ಗಂಟಲು ಹೂತ. 2 ಕಪ್ ನೀರಿಗೆ ಒಂದು ಚಿಕ್ಕ ತುಂಡು ಕಲ್ಲು ಸಕ್ಕರೆ ಮತ್ತೆ 7 ವೀಳ್ಯದೆಲೆಗಳನ್ನು ಸೇರಿಸಿ ಕುದಿಸಿ ನೀರು ಹಾವಿಯಾಗಿ ಸುಮಾರು 1/2 ಪ್ರಮಾಣಕ್ಕೆ ಬಂದ ಬಳಿಕ ಇಳಿಸಿ ಸೋಸಿ ಒಂದು ಲೋಟಕ್ಕೆ ಸಮ ಪ್ರಮಾಣದಲ್ಲಿ 3 ಭಾಗ ಮಾಡಿ ದಿನಕ್ಕೆ 3 ಕುಡಿಯೋದ್ರಿಂದ ಗಂಟ್ಲೂತ ಕಡಿಮೆ ಆಗುತ್ತೆ. ಇನ್ನು ಶರೀರದ ದುರ್ಗಂಧವನ್ನು ನಿವಾರಣಿಸೋದಕ್ಕೆ 2 ಲೋಟ ನೀರಿಗೆ 5 ವೀಳ್ಯದೆಲೆ ಹಾಕ್ಸಿ ಕುದಿಸಿ ನೀರನ್ನ ಹಾವಿಯಾಗಿ 1 ಲೋಟ ಆದಾಗ ಅದನ್ನ ಮಧ್ಯಾಹ್ನ ಟೈಮು ಕುಡೀರಿ. ಶರೀರದಲ್ಲಿರುವಂತ ದುರ್ಗಂಧ ನಿವಾರಣೆ ಆಗುತ್ತೆ. ಇನ್ನು ಸುಟ್ಟ ಗಾಯಗಳಿಗೆ ಹೇಳೋದಾದ್ರೆ ಕೆಲವು ವೀಳ್ಯದೆಲೆಗಳನ್ನ ಜಜ್ಜಿ ಒಂದು ಬಟ್ಟೆಯಲ್ಲಿ ಹಿಂಡಿ ರಸ ತೆಗೀರಿ. ಇದಕ್ಕೆ ಸ್ವಲ್ಪ ಜೇನು ಸೇರಿಸಿ ಸುಟ್ಟ ಗಾಯಕ್ಕೆ ಹಚ್ಚಿ ಒಣಗಲು ಬಿಡಿ. ಒಣಗಿದ ಬಳಿಕ ಇನ್ನಷ್ಟು ರಸ ಹಚ್ಚಿ ಇದೇ ರೀತಿ ದಿನದ ಹಲವಾರು ಬಾರಿ ಪುನರಾವರ್ತಿಸಿ 1-2 ದಿನಗಳಲ್ಲಿ ನಿಮ್ಮ ಸುಟ್ಟ ಚರ್ಮದ ಕಡೆ ಹೊಸ ಚರ್ಮ ಬೆಳೆಯಲು ಪ್ರಾರಂಭ ಆಗುತ್ತೆ. ಇನ್ನು ಮೂಗಿನಿಂದ ರಕ್ತ ಬರ್ತಿದ್ರೆ ಅತಿ ಎಳೆಯಾದಂತಹ ವೀಳ್ಯದೆಲೆಯನ್ನ ಚೆನ್ನಾಗಿ ಜಜ್ಜಿ ಒಂದು ಚಿಕ್ಕ ಉಂಡೆಯನ್ನಾಗಿಸಿ ರಕ್ತ ಬರುವಂತಹ ಮೂಗಿನೊಳಗಡೆ ತುರುಕಿಸಿ ಆ ಹೊಳ್ಳೆಯನ್ನ ಹೊರಗಿನಿಂದ ಒತ್ತಿ ಹಿಡೀರಿ. ಇನ್ನೊಂದು ಹೊಳ್ಳೆಯಿಂದ ಮಾತ್ರ ಉಸಿರಾಡಿ. ಶೀಘ್ರದಲ್ಲೇ ರಕ್ತ ಬರೋದು ನಿಂತೋಗುತ್ತೆ. ಇನ್ನು ಕರುಳಿನ ಹುಣ್ಣು ಇದ್ರೆ ಕರುಳಿನ ಹುಣ್ಣಾಗಿರೋರ್ಗೆ ಎಳೆಯ ಅಥವಾ ಈಗ ತಾನೇ ಬಲಿಯಲು ಪ್ರಾರಂಭಿಸಿರುವಂತಹ ಎಲೆಗಳನ್ನ ಚೆನ್ನಾಗಿ ತೊಳೆದು ಅಗಿದು ನುಂಗಿಬಿಡಿ. ಒಗ್ರು ಅನ್ಸಿದ್ರೆ ಸ್ವಲ್ಪ ಸಕ್ಕರೆಯನ್ನು ನೀವು ಬಳಸ್ಬೋದು. ಇದನ್ನ ದಿನಕ್ಕೆ 2 ಬಾರಿ ಪುನರಾವರ್ತಿಸಿ. ಇನ್ನು ಕೆಂಪು ಮತ್ತು ತುರಿಕೆ ಇರುವಂತಹ ಕಣ್ಣು ಒಂದು 1 ಕಪ್ ನೀರನ್ನ ಕುದಿಸಿ ಒಲೆಯಿಂದ ಇಳಿಸಿ ಬಳಿಕ ಸುಮಾರು 6-7 ವೀಳ್ಯದೆಲೆಗಳನ್ನ ಹಾಕಿ ತಣಿಯಲು ಬಿಡಿ. ಬಳಿಕ ಈ ನೀರನ್ನ ಸೋಸಿ ದಿನಕ್ಕೆ 3 ಬಾರಿ ಕಣ್ಣನ್ನ ತೊಳ್ಕೊಳ್ಳಿ. 1-2 ದಿವಸಗಳಲ್ಲಿ ನಿಮ್ಮ ಕಣ್ಣಿನ ಉರಿ ಕಡಿಮೆ ಆಗುತ್ತೆ. ಪೂರ್ತಿಯಾಗಿ ಉರಿ ಕಡಿಮೆ ಆಗೋ ತನಕ ಇದೇ ವಿಧಾನನ ಅನುಸರಿಸಿ. ಇನ್ನು ಮೈಕೈ ತುರಿಕೆ ಇದ್ರೆ ಸುಮಾರು 1 ಲೀಟರ್ ನೀರಿಗೆ 20 ವೀಳ್ಯದೆಲೆಗಳನ್ನ ಹಾಕಿ ಕುದಿಸಿ ತಣ್ಣಗಾದ ನಂತರ ತಣಿದಂತಹ ನೀರಿನಿಂದ ಎಲೆಗಳನ್ನ ಸೋಸಿ ತೆಗೆದು ಈ ನೀರಿನಿಂದ ತುರಿಕೆ ಇರುವಂತಹ ಜಾಗವನ್ನ ಚೆನ್ನಾಗಿ ತೊಳೆಯಿರಿ. ಈ ನೀರನ್ನ ಅದ್ದಿದ್ದಂತಹ ಸ್ಪಾಂಜ್ ಉಪಯೋಗಿಸಿ ಒರೆಸೋದು ಕೂಡ ಉತ್ತಮವಾದಂತಹ ವಿಧಾನ. 1-2 ದಿನಗಳಲ್ಲಿ ನಿಮ್ಮ ತುರಿಕೆ ಸಂಪೂರ್ಣವಾಗಿ ಮಾಯ ಆಗುತ್ತೆ. ಇನ್ನು ಒಸಡುಗಳಲ್ಲಿ ರಕ್ತಸ್ರಾವವಾಗ್ತಿದ್ರೆ 2 ಕಪ್ ನೀರಿಗೆ 4 ವೀಳ್ಯದೆಲೆಗಳನ್ನ ಹಾಕಿ ಕುದಿಸಿ ತಣಿದ ಬಳಿಕ ನೀವು ಎಲೆಗಳನ್ನು ನಿವಾರಿಸಿ ಈ ನೀರಿನಿಂದ ಮುಕ್ಕಳಿಸಿ ದಿನಕ್ಕೆ 3-4 ಬಾರಿ ಈ ರೀತಿ ಮುಕ್ಕಳಿಸಿದ್ರೆ ನಿಮ್ಮ ಒಸಡುಗಳಲ್ಲಿ ರಕ್ತ ನಿಲ್ಲುತ್ತೆ. ಇನ್ನು ಅಜೀರ್ಣತೆ ಇದ್ರೆ 2 ಏಲಕ್ಕಿ ಜೊತೆಗೆ ವೀಳ್ಯದೆಲೆಗಳನ್ನು ಚೆನ್ನಾಗಿ ತೊಳೆದು ಅಗೀರಿ. ನಯವಾಗುವವರೆಗೂ ಅಗಿದು ಬಳಿಕ ನಾರುಗಳನ್ನು ಉಳಿಸಿಕೊಂಡು ಉಳಿದ ಭಾಗವನ್ನು ನುಂಗ್ಬಿಡಿ. ಬಾಯಿಂದ ದುರ್ಗಂಧ ನಿವಾರಿಸೋದಕ್ಕೆ 1 ಲೀಟರ್ ನೀರಿಗೆ 4 ವೀಳ್ಯದೆಲೆಗಳನ್ನು ಹಾಕಿಸಿ ಕುದಿಸಿ ಕೊಂಚ ಕಾಲ ಕುದಿದ ಬಳಿಕ ಎಲೆಗಳನ್ನು ಹೊರತೆಗೆದು ಜಜ್ಜಿ ಹಿಂಡಿ ರಸವನ್ನು ಆ ನೀರಿಗೆ ಸೇರಿಸಿ ಈ ಒಂದು ನೀರಿನಿಂದ ಆಗಾಗ ಮುಕ್ಕಳಿಸ್ತಾ ಇದ್ರೆ ಬಾಯಲ್ಲಿರುವಂಥ ದುರ್ಗಂಧ 1-2 ದಿವಸದಲ್ಲಿ ವಾಸಿ ಆಗುತ್ತೆ. ಇನ್ನು ಮುಖದಲ್ಲಿ ಮೊಡವೆಗಳು ಇರೋದ್ರೆ ಸುಮಾರು 10 ವೀಳ್ಯದೆಲೆಗಳನ್ನು ಚಿಕ್ಕದಾಗಿ ಹಚ್ಚಿ 2 ಕಪ್ ಬಿಸಿ ನೀರಿಗೆ ಹಾಕಿ ನೀರು ತಣ್ಣಗಾದ ನಂತರ ಸೋಸಿ ಈ ನೀರಿಂದ ಮುಖ ತೊಳ್ಕೊಳ್ಳಿ. ಇದನ್ನು ದಿನಕ್ಕೆ 2-3 ಬಾರಿ ಮಾಡಿದ್ರೆ ವೀಳ್ಯದೆಲೆಗಳನ್ನು ಅರೆದು ಲೇಪನ ಮಾಡೋದ್ರಿಂದ ಕೂಡ ಈ ಒಂದು ಮೊಡವೆಗಳು ನಿವಾರಣೆ ಆಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಒಳ್ಳೆಯದು ಈ ವೀಳ್ಯದೆಲೆ ಅಂತ. ಈ ವೀಳ್ಯದೆಲೆಯಿಂದ ಇರುವಂತಹ ಉಪಯೋಗವನ್ನು ನೀವು ತಿಳ್ಕೊಳ್ಳಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದ್ರ ಮುಖಾಂತರ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾವು ಕೇಳ್ಕೊಳ್ತೀವಿ.